ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ಕನ್ನಡ ನಾಡಿನ ಕನ್ನಡದ ಕುಲಕೋಟಿ ಸಹೃದಯ ಟಿವಿ ನೋಡುಗರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ನೋಡಿ, ನಾವು ಕಟ್ಟು ಕಥೆಗಳನ್ನು ಹೇಳಿದ್ರೆ ಕಿವಿ ಕೊಟ್ಟು ಕೇಳ್ತೀವಿ. ಆ ಕಟ್ಟು ಕಥೆಗಳಿಗೂ ಈ ಕಿವಿಗಳಿಗೂ ಎಲ್ಲಿಲ್ಲದ ಸಂಬಂಧ. ಅದರೊಳಗೆ ಮೋಸ ಇರಲಿ, ಅನ್ಯಾಯ ಇರಲಿ, ಅಥವಾ ನಮ್ಮಲ್ಲಿ ಸಾಮಾನ್ಯವಾಗಿ ಏನೋ ಅವನು ಎಷ್ಟೊಂದು ರೀಲ್ ಬಿಡ್ತಾನೆ ಅಂತಾರೆ. ರೀಲ್ ಬಿಡೋದು ಅಂತಂದರೆ ಸುಳ್ಳು ಸುಳ್ಳು ಹೇಳೋದು ಅಂತ, ಇಲ್ಲದೇ ಇರೋದನ್ನು ಸೃಷ್ಟಿ ಮಾಡ್ಕೊಂಡು ಹೇಳೋದು ಅಂತ. ಇಂಥ ಕಥೆಗಳಿಗೆ ನಾವು ಕಿವಿ ಕೊಟ್ಟು, ಮನ ಕೊಟ್ಟು, ಬುದ್ಧಿಯನ್ನು ಕೊಟ್ಟು ಮಗ್ನರಾಗಿ ಕೇಳ್ತೀವಿ. ಸತ್ಯ ಸಂಗತಿಗಳು ಸ್ವಲ್ಪ ಕಷ್ಟ, ಹೇಳೋರ್ಗೂ ಕಷ್ಟ, ಕೇಳೋರ್ಗೂ ಕಷ್ಟ. ನಮ್ಮ ಶರಣರುಗಳಿಗಾಗಿರೋದು ಇದೇ ಕಷ್ಟ. ನಮ್ಮ ಶರಣರ ವಚನಗಳಿಗಾಗಿರೋದು ಇದೇ ಕಷ್ಟ. ಅವು ಸತ್ಯದ ನುಡಿಗಳು, ದೈವವಾಣಿಗಳು. ದೇವರನ್ನು ಈ ಭೂಮಿಗೆ ತಗೊಂಡು ಬರಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯರ ವಾಣಿಯನ್ನು ದೈವತ್ವಕ್ಕೇರಿಸಿದಂತಹ, ಜನಸಾಮಾನ್ಯರ ವಾಣಿಯನ್ನು ದೈವತ್ವಕ್ಕೆ ಏರಿಸಿದಂತಹ ಈ ವಾಣಿ ವಚನ ಸಾಹಿತ್ಯ, ನಮ್ಮ ವಚನಗಳು. ಇಲ್ಲಿ ಜನಗಳಿಗೆ ಹೇಳಿ 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 ಸತ್ಯ ಕಥೆಗಳನ್ನು ಹೇಳೋದು ಅರ್ಥ ಮಾಡಿಸೋದಿದೆಯಲ್ಲ, ಅದಕ್ಕೂ ಅಂತ ಕಷ್ಟವಾದ ಕೆಲಸ ಮತ್ತೊಂದಿಲ್ಲ. 12ನೇ ಶತಮಾನದಿಂದ ಈವರೆಗೆ ಈ ಕನ್ನಡ ನಾಡಿನಲ್ಲಿ ಶರಣರು ಹುಟ್ಟಿ ಲಕ್ಷ ಲಕ್ಷ ಜನಗಳನ್ನು, ಲಕ್ಷ ಲಕ್ಷ ಅನುಯಾಯಿಗಳನ್ನು, ಧರ್ಮ ಪ್ರಚಾರಕರನ್ನು ತಯಾರು ಮಾಡಿ ನೀವೆಲ್ಲ ಹೋಗಿ ಜಗತ್ತೆಲ್ಲ ಧರ್ಮ ಪ್ರಚಾರ ಮಾಡ್ರಪ್ಪ, ಧಾರ್ಮಿಕ ಸೇವೆ ಮಾಡಿರಿ, ದೈವರ ಸೇವೆ ಮಾಡಿರಿ, ಈ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳನ್ನು, ಪ್ರಗತಿಪರವಾಗಿರ್ತಕ್ಕಂಥ ವಿಚಾರಗಳನ್ನು ಜನರ ಮಾನಸಕ್ಕೆ ಇಳಿಸಿರಿ ಅಂತ ಹೇಳಿ ಆದೇಶ ಕೊಟ್ಟರಲ್ಲ ನಮ್ಮ ಶರಣರು, ಇನ್ನು ನಮ್ಮ ಯಾರ ಕೈಲೂ ಮಾಡೋಕ್ಕಾಗಿಲ್ಲ. ಇನ್ನು ಕರ್ನಾಟಕದಲ್ಲೇ ಎಲ್ಲರಿಗೂ ನಾವು ತಿಳಿಸೋಕ್ಕಾಗಿಲ್ಲ. ಇನ್ನು ಕರ್ನಾಟಕದ ಗಡಿಯನ್ನು ದಾಟಿ ಭಾರತದ ಉದ್ದಗಲಕ್ಕೆ, ಪ್ರಪಂಚದ ಉದ್ದಗಲಕ್ಕೆ, ಜಗದಗಲ ಮುಗಿಲಗಲಕ್ಕೆ ತಗೊಂಡು ಹೋಗೋದು ಯಾವಾಗ? ಈವಾಗ. ಯಾವಾಗ ಅಂತಂದರೆ ಈವಾಗ. ಇದಕ್ಕೆ ಕಾಲ ಕೂಡಿ ಬಂದಿದೆ. ಬಸವ ಟಿವಿ, ಬಸವ ಟಿವಿ ಈಗ ದೇಶ ವಿದೇಶಗಳಲ್ಲಿ ಧರ್ಮ ಪ್ರಸಾರವನ್ನು ಬಸವ ವಾಹಿನಿಯ ಮೂಲಕ ಮಾಡ್ತಾ ಇದೆ. ಬೇರೆ ಬೇರೆ ರಾಷ್ಟ್ರದವರೆಲ್ಲ ಇವತ್ತು ರಿಪ್ಲೈ ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಬರ್ತಾಯಿದೆ ಬಸವ ಟಿವಿ ಅಂತ. ಇಷ್ಟು ವರ್ಷದ ಮೇಲೆ, ಇಷ್ಟು ಶತಮಾನಗಳ ಮೇಲೆ ಇವತ್ತು ಬಸವ ಟಿವಿ ಮುಖಾಂತರ ಮನೆ ಮನೆಗಳಲ್ಲಿ ಕುಳಿತುಕೊಂಡು, ಹಳ್ಳಿಗಳಲ್ಲಿ, ತೋಟದ ಮನೆಗಳಲ್ಲಿ ಕುಳಿತುಕೊಂಡು ಇವತ್ತು ಬಸವ ಟಿವಿಯನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ. ಬಸವಾದಿ ಶರಣರ ಆ ವಚನಾಮೃತಗಳನ್ನು, ಆ ವಚನಾಮೃತಗಳನ್ನು ಕೇಳಿ ಪುನೀತರಾಗ್ತಾಯಿದ್ದಾರೆ. ಆದ್ರೂ ಕೂಡ ನಮಗೆ ಈ ಕಟ್ಟು ಕಥೆಗಳನ್ನು ಕೇಳೋ ಹವ್ಯಾಸ ಹೋಗಿಲ್ಲ, ಈ ಸುಳ್ಳು ಕಥೆಗಳನ್ನು ಕೇಳೋ ಹವ್ಯಾಸ ಹೋಗಿಲ್ಲ. ಯಾಕೆ ಅಂತಂದರೆ ಕೆಟ್ಟ ಚಾಳಿ ಹಿಂದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಹೋಗೋದಿಲ್ಲ. ಅದು ಹುಟ್ಟು ಮಚ್ಚೆ ಸುಟ್ಟರು ಹೋಗಲ್ಲ ಅಂತಾರೆ ನೋಡ್ರಿ. ಹಾಗೆ ನಮ್ಮದು ಮನದ ದೌರ್ಬಲ್ಯಗಳಿವೆಲ್ಲ, ಮನದ ದೌರ್ಬಲ್ಯಗಳು. ಇಲ್ಲಿ ನಾವು ಈ ಭಾರತ ದೇಶದಲ್ಲಿ ಮಹಾನ್ ಕಟ್ಟು ಕಥೆಗಳು ಎರಡಿದ್ದಾವೆ ಅಂತ ನಮ್ಮ ಶರಣರು ಹೇಳ್ತಾರೆ. ಮಹಾನ್ ಕಟ್ಟು ಕಥೆಗಳು, ಸುಳ್ಳು ಕಥೆಗಳು ಎರಡು ದೊಡ್ಡ ಕಥೆಗಳವೆ ಅಂತ ಹೇಳ್ತಾರೆ. ಯಾವುದು ಅಂತಂತಂದರೆ ರಾಮಾಯಣ ಮತ್ತು ಮಹಾಭಾರತ ಅಂತಕ್ಕಂಥ
ಒಂದು ದೊಡ್ಡ ಸುಳ್ಳಿನ ಕಂತೆಗಳು ಅಂತ ಹೇಳ್ತಾರೆ. ಇದರ ಬಗ್ಗೆ ನಮ್ಮ ಸರ್ವಜ್ಞ ಮೂರ್ತಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ. ರಾಮಾಯಣ ಅಂದ್ರೇನು, ಮಹಾಭಾರತ ಅಂದ್ರೇನು ಅಂತ ಇವೆರಡಕ್ಕೂ ಹೇಳ್ತಾರೆ. ಆ ಅದರದ ಕಥೆಯೇನು, ಸೋದರರ ವಧೆಯೇನು, ಪುಣ್ಯ ಕಥೆ ಎಂದು ಆಲಿಸುವವರು ಶುದ್ಧ ದಡ್ಡರು ಸರ್ವಜ್ಞ. ಆದರದ ಕಥೆಯನ್ನು ಸೋದರದ ವಧೆಯನ್ನು ಪುಣ್ಯ ಕಥೆ ಎಂದು ಆಲಿಸುವವರು ಶುದ್ಧ ದಡ್ಡರು ಸರ್ವಜ್ಞ. ಇಲ್ಲಿ ಆದರದ ಕಥೆ ಎಂದರು ರಾಮಾಯಣಕ್ಕೆ, ಸೋದರರ ವಧೆ ಎಂದರು ಮಹಾಭಾರತಕ್ಕೆ. ಅದೆಂಗಾಗ್ಬಿಡ್ತದೆ? ಯಾಕೆ ಸರ್ವಜ್ಞಮೂರ್ತಿ ಹಿಂಗೆ ಹೇಳ್ತಾವ್ರಲ್ಲ ನೋಡಿ, ರಾಮಾಯಣದಲ್ಲಿ ದಶರಥ ಮಹಾರಾಜ ಬಂಗಾರದಂಥ ಒಂದು ಹೆಂಡತಿ ಕೌಸಲ್ಯ ಮನೆಯಲ್ಲಿದ್ರೂ ಸಹ ಇವನು ಕೆಟ್ಟ ನಡೆ ನಡೆದು ಇವನು ಆದರ ಮಾಡೋದಕ್ಕೆ ಕೈಕೇಯತ್ರೆ ಹಾಕೋಗಿದ್ದ. ಇದು ಆದರ ತಾನೇ? ಇದು ಹೆಣ್ಣು ಮಾಡಿದ್ರೆ ಆದರ ಅಲ್ಲ, ಗಂಡು ಮಾಡಿದ್ರೂ ಆದರನೇ ನಮ್ಮ ಶರಣರ ಪ್ರಕಾರವಾಗಿ. ಒಬ್ಬ ರಾಜ, ಆದರ್ಶ ರಾಜ, ಒಬ್ಬ ಆದರ್ಶ ರಾಜ ಆಗಿರೋನು ಇವನು ಯಾಕೆ ಕೈಕೆ ಹತ್ರ ಹೋಗಬೇಕಾಯಿತು ಆದರ್ತನ ಮಾಡೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ದಶರಥ ಮಹಾರಾಜ ಆದರ್ತನ ಮಾಡೋಕ್ಕೋಗಿ ಅವಳಿಗೆ ಸಿಕ್ಕಿದಂಗೆ ಭಾಷೆ ಕೊಡು ಅಂತ ಯಾರು ಹೇಳಿದರು? ಮನೆಯಲ್ಲಿ ಕೌಶಲ್ಯ ಇರಲಿಲ್ವಾ? ಇದ್ಲಲ್ಲ, ಸ್ವಂತ ಹೆಂಡತಿ ಇದ್ಲಲ್ಲ. ಅವನು ಮಾಡಿದ ಕರ್ಮಕಾಂಡಕ್ಕೆ ಅವನು ಯಾರಿಗೋ ಅನೈತಿಕ ಸಂಬಂಧ ಇಟ್ಕೊಳೋದಕ್ಕೆ ಹೋಗಿ ಆ ಅನೈತಿಕ ಸಂಬಂಧದ ಹೆಣ್ಣಿಗೆ ಭಾಷೆ ಕೊಟ್ಟಿದ್ದನ್ನೆಲ್ಲ ತೀರಿಸೋದಕ್ಕೆ ಶ್ರೀರಾಮಚಂದ್ರ ಯಾಕೆ ಕಾಡಿಗೆ ಹೋಗಬೇಕಾಯಿತು ಅಂತ ಕೇಳ್ತಾರೆ ನಮ್ಮ ಶರಣರು. ಸಿಕ್ಕಿದ ಹೆಣ್ಮಕ್ಳ ಹತ್ರ ಎಲ್ಲ ಹೋಗಿ ಆದರ್ತನ ಮಾಡಿ ಸಿಕ್ಕಿದವ್ರಿಗೆಲ್ಲ ಭಾಷೆ ಕೊಟ್ಟು ಅದನ್ನು ನಡೆಸೋದಕ್ಕೋಸ್ಕರ ಇವನು ದೇಶಕೋಶವನ್ನು ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿ ಅವ್ರಿಗೆ ಯಾರಿಗೋ ಮಾತು ಕೊಟ್ಟು ಆ ಮಾತನ್ನು ನಡೆಸ್ಕೊಳ್ಳೋದಕ್ಕೋಸ್ಕರ ಶ್ರೀರಾಮಚಂದ್ರ ಕಾಡಿಗೆ ಯಾಕೆ ಹೋಗಬೇಕಾಯಿತು? ಕೊನೆಗೆ ಅಲ್ಲಿ ಏನಾಯಿತು? ಕಾಡಿಗೆ ಹೋದಾಗ ಶ್ರೀರಾಮಚಂದ್ರ ಒಬ್ಬನೇ ಹೋದ್ನ? ಇಲ್ಲ, ಅವನ ಪುಣ್ಯಸ್ತ್ರೀ ಸಹ ಹೋದ್ಲು, ಸೀತಾದೇವಿ. ಆ ಸೀತಾದೇವಿ ಜನಕರಾಜನ ಮಗಳು. ಆ ಲಾವಣ್ಯವತಿ, ಆ ಸುಗುಣವತಿ ಹೋದ್ಲು ಜೊತೆಯಲ್ಲಿ. ಅವಳು ಗೆಡ್ಡೆ ಗೆಣಸು ತಿಂದು ಕಾಡು ಮೇಡು ಹಲದು ಸತಿಧರ್ಮವನ್ನು ಪಾಲನೆ ಮಾಡಿದ್ಲು. ಆದರೆ ಶ್ರೀರಾಮಚಂದ್ರ ಪತಿಧರ್ಮವಾಗಿ ನಡ್ಕೊಂಡ. ಸೀತಾದೇವಿ ಸತಿಧರ್ಮವನ್ನು ಆಚರಣೆ ಮಾಡಿದ್ಲು, ಆದರೆ ಶ್ರೀರಾಮ ಪತಿಧರ್ಮವನ್ನು ಆಚರಣೆ ಮಾಡಿದ್ನ? ಇಲ್ಲ ಇಲ್ಲ. ಒಬ್ಬ ಮಹಾರಾಜನ ಮಗಳು ಗೆಡ್ಡೆ ಗೆಣಸು ತಿಂದುಕೊಂಡು ನನ್ನ ಗಂಡನೇ ಸರ್ವಸ್ವ, ನನ್ನ ಗಂಡನೇ ದೇವರು, ನನ್ನ ಗಂಡನೇ ಶ್ರೇಷ್ಠ, ದೇವರು ಇದ್ದಾನೋ ಇಲ್ವೋ, ದೇವರ ಪ್ರತಿರೂಪನೇ ನನ್ನ ಗಂಡ ಅಂತ ತಿಳ್ಕೊಂಡು ಹಿಂಬಾಲಿಸಿದ್ಲಲ್ಲ, ಅವಳಿಗೆ ಸುಖ ಸಿಗ್ತಾ, ನೆಮ್ಮದಿ ಸಿಗ್ತಾ, ಬದುಕನ್ನು ಕಟ್ಕೊಂಡ್ಲ ಅವಳು, ಏನಾದರೂ ಅವಳ ಜೀವನದಲ್ಲಿ ಒಳ್ಳೆಯದನ್ನು ಅನುಭವಿಸಿದ್ಲ, ಹೋಗಲಿ ಒಳ್ಳೆಯದನ್ನು ತಿಂದಲ, ಏನು ಮಾಡಲು? ಬರೀ ವನವಾಸ ವನವಾಸ ವನವಾಸ. ಕೊನೆಗೆ ಏನಾಯಿತು? ಯಾರದೋ ಒಂದು ಹೇಳಿಕೆ ಮಾತನ್ನು ಕೇಳಿ ಹೆಂಡತಿಯ ಮೇಲೆ ಸಂಶಯಪಟ್ಟ ಶ್ರೀರಾಮಚಂದ್ರ. ಇವತ್ತು ಏನಪ್ಪ ಇಷ್ಟು ಬುದ್ಧಿವಂತ ಆಗಿದೆಯಾ ನೀನು, ನಿನ್ನೇನು ಹಿತ್ತಾಳೆ ಕಿವಿನ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಎಲ್ಲರೂ. ನಿನ್ನೇನು ಹಿತ್ತಾಳೆ ಕಿವಿನ ಅಂತಾರೆ, ಸ್ವಂತ ಬುದ್ಧಿ ಇಲ್ವಾ ಅಂತಾರೆ. ಸ್ವಂತ ಬುದ್ಧಿ ಇರಬೇಕು ಒಬ್ಬ ಪ್ರತಿಯೊಬ್ಬರಿಗೂನು.
ಸಂಶಯ ಪಡುವಂತಹ ವ್ಯವಸ್ಥೆನೇ ಇರಲಿಲ್ಲ. ಸೀತಾದೇವಿ ಮೇಲೆ ಸಂಶಯ ಬೀಳೋದಕ್ಕೆ ಕಾರಣನೇ ಇರಲಿಲ್ಲ. ಯಾಕೆ ಅಂತಂದರೆ, ಸೀತಾದೇವಿಯನ್ನು ರಾವಣನಿಂದ ಕರ್ಕೊಂಡು ಬಂದಾಗ ಸಪ್ತ ಋಷಿಗಳಲ್ಲಿ ವಶಿಷ್ಠ ಅಲ್ಲೇ ಇದ್ದರು, ವಿಶ್ವಾಮಿತ್ರ ಅಲ್ಲೇ ಇದ್ದರು. ವಶಿಷ್ಠ ಮತ್ತು ವಿಶ್ವಾಮಿತ್ರ ಇಬ್ಬರೂ ಕೂಡ ಸಾಬೀತುಪಡಿಸಿದರು, ಇಲ್ಲಪ್ಪ ಇವಳು ಪರಮ ಪವಿತ್ರೆ, ಪರಮ ಪಾವನೆ, ಇವಳು ರಾವಣ ಯಾವತ್ತೂ ಕೂಡ ಈಕೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ, ಮಹಾಪತಿವ್ರತೆ, ಪಂಚ ಪ್ರತಿವ್ರತೆಗಳಲ್ಲಿ ಇವಳು ಒಬ್ಬಳು, ಪಂಚ ಪತಿವ್ರತೆಗಳಲ್ಲಿ ಇವಳು ಒಬ್ಬಳು ಅಂತೇಳಿ ಅಂತ ಸಪ್ತ ಋಷಿಗಳು ಹೇಳಿದ್ರೂ ಸಹ ಕೇಳಲಿಲ್ಲ. ಇಲ್ಲ ಇಲ್ಲ, ನನಗೆ ಅನುಮಾನ, ನನಗೆ ಅನುಮಾನ ಅಂದರು ರಾಮ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನ ಅನುಮಾನವನ್ನು ಹೋಗಲಾಡಿಸೋದಕ್ಕೆ ಅಗ್ನಿಪ್ರವೇಶ ಮಾಡಬೇಕಾಗಿ ಬಂತು. ಅಲ್ಲಿ ಆ ಸೀತಾಮಾತೆ ಕೇಳ್ಕೊಳ್ತಾಳೆ, ನಾನು ಪರಮ ಪವಿತ್ರೆ ಆಗಿದ್ದ ಮಾತ್ರದಲ್ಲಿ ಈ ಅಗ್ನಿ ನನ್ನ ಸುಡೋದಿಲ್ಲ ಅಂತ ಹೇಳಿ ಅಗ್ನಿಪ್ರವೇಶ ಮಾಡ್ತಾಳೆ. ತನ್ನ ಹೆಂಡತಿಯ ಮೇಲೆ ಸಂಶಯ ಬಿದ್ದು ಬೆಂಕಿಗೆ ಹಾಕ್ತಾರೆ ಶ್ರೀರಾಮಚಂದ್ರ, ಹೆಂಡತಿಯನ್ನು ಬೆಂಕಿಗೆ ಹಾಕ್ತಾರೆ. ಅವಳು ಪರಮ ಪವಿತ್ರೆ ಆಗಿದ್ದಕ್ಕೆ ಬರ್ತಾಳೆ. ಆಯ್ತಲ್ಲ, ಸಂಶಯ ನಿವಾರಣೆ ಆಯ್ತಲ್ಲ, ಸಂಶಯ ನಿವಾರಣೆ ಆಯ್ತಲ್ಲ. ಇಷ್ಟು ಆದ್ರೂ ಸಹ ಅರಮನೆಗೆ ಬಂದು ಇಬ್ಬರು ಜೊತೆಯಾಗಿ ದಾಂಪತ್ಯ ಜೀವನವನ್ನು ನಡೆಸಿ ಗರ್ಭವತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಸೀತಾಮಾತೆ ಗರ್ಭವತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಹೇಳಿದ್ರು ಅಂಥೇಳಿ ಒಬ್ಬ ಅಗಸನ ಮಾತನ್ನು ಕೇಳಿ ಅಂತಹ ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ತನ್ನ ಹೆಂಡತಿಯನ್ನು ಮತ್ತೆ ಯಾವ ರೀತಿ ಸುಳ್ಳು ಹೇಳಿ ಆಕೆಗೆ ನಂಬಿಸಿ, ಹೆಂಡತಿಯನ್ನು ನಂಬಿಸಿ, ನೋಡಮ್ಮ ನಿನ್ನ ಪಿಕ್ನಿಕ್ ಕಳಿಸ್ತಾ ಇದ್ದೀನಿ, ಹೋಗ್ಬಿಡು ಬಾ, ನೀನು ಗರ್ಭವತಿ ಆಗಿದ್ದೀಯಲ್ಲ, ನಿನಗೆ ಬೈಕೆಗಳಿರ್ತದಲ್ಲ, ಆ ಬೈಕೆಗಳಿಗೋಸ್ಕರ, ಆ ಬೈಕೆಗಳನ್ನ ತೀರಿಸೋದಕ್ಕೋಸ್ಕರ ಋಷಿ ಮುನಿಗಳ ಆಶ್ರಮಗಳು ನೋಡಬೇಕು ಅಂತ ನೀನು ಯಾವಾಗಲೂ ಕೇಳ್ತಾ ಇದ್ದಲ್ಲ, ನೀನು ಇವಾಗ ಹೋಗು, ನಿನಗೊಂದು ಪಿಕ್ನಿಕ್ ಏರ್ಪಾಟ್ ಮಾಡಿದ್ದೀನಿ, ನೀನು ಹೋಗಿ ಆ ಋಷಿ ಮುನಿಗಳನ್ನೆಲ್ಲ ದರ್ಶನ ಮಾಡಿಕೊಂಡು ಅವ್ರ ತವಿಂದ ಆಶೀರ್ವಾದ ತೊಗೊಂಡು ಬಾ, ರಥ ಎಲ್ಲವನ್ನು ಏರ್ಪಾಟ್ ಮಾಡಿದ್ದೀನಿ, ಲಕ್ಷ್ಮಣನ ಜೊತೆ ಕಳಿಸ್ತಾ ಇದ್ದೀನಿ, ನಿನ್ನ ಸೇಫ್ಟಿಗೆ, ನೀನು ಸೇಫ್ಟಿಯಾಗಿ ಹೋಗಿ, ಸೇಫ್ಟಿಯಾಗಿ ಬಾ, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತ ತನ್ನ ಅರ್ಧಾಂಗಿಯನ್ನು ನಂಬಿಸಿ ಆಚೆ ಕಳಿಸ್ತಾರೆ. ಆ ನಿರ್ದಯಿ ಲಕ್ಷ್ಮಣ ಏನು ಮಾಡ್ತಾನೆ, ಅಣ್ಣ ಏನು ಹೇಳ್ತಾನೋ ಅದನ್ನು ಚಾಚು ತಪ್ಪದೆ ಮಾಡೋದೇ ಅವನ ಕೆಲಸ. ಹಿಂದೆ ಮುಂದೆ ಏನು ನೋಡೋದು, ಇದು ಸರಿನಾ, ಇದು ತಪ್ಪ, ನೋಡೋದಿಲ್ಲ. ರಾಜ ಹೇಳಂದ, ರಾಮ ಕೇಳಂದ, ಇವು ಲಕ್ಷ್ಮಣ ಕೇಳಂದ ಅಷ್ಟೇ, ರಾಮ ಹೇಳಂದ, ಲಕ್ಷ್ಮಣ ಕೇಳಂದ, ಮುಗೀತು. ಹಿಂದೆ ಮುಂದೆ ಏನೂ ನೋಡೋದಿಲ್ಲ. ಕರ್ಕೊಂಡೋದ ಗೋಂಡಾರಣ್ಯ, ಕಾರ್ಗತ್ತಲು, ನಿರ್ಜನ ಪ್ರದೇಶದಲ್ಲಿ ಆ ಕಾರ್ಗತ್ತಲಲ್ಲಿ, ಆ ಕತ್ತಲೆಯಲ್ಲಿ ಬಿಟ್ಟರು ಒಂದು ಹೆಣ್ಮಗಳನ್ನ. ನಿರ್ದಯವಾಗೆಲ್ಲ ವಾಪಸ್ ಬಂದರು. ನೋಡ್ರಿ, ಹೇಳಿಕೆ ಮಾತು ಕೇಳ್ಕೊಂಡು ಎಲ್ಲರೂ ಹೆಂಡತಿದ್ರನ್ನ ಬಿಟ್ಟರೆ ಯಾವ ಸಂಸಾರ ಉಳಿತದೆ? ಇವತ್ತು ಹಂಗೆ ನೋಡಿದ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಹೆಣ್ಣುಮಕ್ಕಳು ಕಾಡಲ್ಲಿರಬೇಕಾಯಿತು. ಅಲ್ಲೇ ಒಂದು ಕುಟೀರಗಳನ್ನ ಕಟ್ಕೊಂಡು ಹೆಣ್ಮಕ್ಕಳೆಲ್ಲ, ಹ್ಞೂ ನನ್ನ ಗಂಡ ಮೊನ್ನೆ ಸಂಶಯ ಬಿದ್ದು ನನ್ನ ಕಳಿಸ್ಬಿಟ್ಟ, ನನ್ನ ಗಂಡ ಯಾರ್ದೋ ಹೇಳಿಕೆ ಮಾತು ನನ್ನ ಕಳಿಸ್ಬಿಟ್ಟ, ಎಲ್ಲ ಹೆಣ್ತಿದ್ದೀರಲ್ಲ ಇವತ್ತು ಕಾಡಲ್ಲಿರಬೇಕಾಯಿತು. ಒಬ್ಬ ರಾಜ ಪ್ರಜೆಗಳನ್ನು ಮಕ್ಕಳಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥವನು ಒಂದು ಹೇಳಿಕೆ ಮಾತನ್ನು ಕೇಳಿ ಗರ್ಭವತಿಯಾಗಿರ್ತಕ್ಕಂಥ ತನ್ನ ಅರ್ಧಾಂಗಿಯನ್ನು ನಿರ್ದಯವಾಗಿ ಕಟುಕನ ರೂಪದಲ್ಲಿ, ಎಂಥ ಕಟುಕನಿಗೂ ಕೂಡ ಸ್ವಲ್ಪ ಮನಸ್ಸು ಚುರುಕನ್ನುತ್ತೆ. ಯಾಕೆಂದರೆ ಆ ಪರಿಸ್ಥಿತಿ ಹೆಂಗಿರ್ತದೆ, ತನ್ನ ಹೆಂಡತಿಯ ಪರಿಸ್ಥಿತಿ ಹೆಂಗಿರ್ತದೆ, ಆಕೆಗೆ ಆರೈಕೆ ಕೊಡುವಂತಹ, ಆಕೆಗಳ ಬೇಡಿಕೆಗಳನ್ನು ಪೂರೈಸುವಂತಹ ಕಾಲ ಅದು.
ಎಂಥ ಕಲ್ಲು ಮನಸ್ಸಿರೋನು ಸಹ ಸ್ವಲ್ಪ ಯೋಚನೆ ಮಾಡ್ತಾನೆ, ಹೇ ಈ ಪರಿಸ್ಥಿತಿನಲ್ಲಿ ಇಂಥ ಪರಿಸ್ಥಿತಿ ಆಗೋದಿಲ್ಲಪ್ಪ ಅಂತಾನೆ, ಕಳಿಸ್ಬಿಟ್ರು. ಇವತ್ತು ಏನಾದರೂ ಅಂಥ ರಾಜ ಇದ್ದು ಯಾರ ಒಬ್ಬರು ನೋಡಿ ರಾಜ ನನ್ನ ಹೆಂಡತಿ ಸರಿ ಇಲ್ವಂತೆ, ನನ್ನ ಹೆಂಡತಿ ನಡತೆ ಸರಿ ಇಲ್ವಂತೆ, ಪಕ್ಕದ ಮನೆಯವರು ಮಾತಾಡ್ತಾ ಇದ್ರು, ನಾನು ಇವಾಗ ಏನು ಮಾಡಲಿ ಅಂತ ಹೋಗಿ ಕೇಳಿದಿದ್ರೆ ರಾಜ ಆಗಿರೋನು ಏನು ಆಜ್ಞೆ ಮಾಡ್ತಾ ಇದ್ದ? ಹೌದಪ್ಪ ಸರಿ, ಅವ್ರು ಹೇಳ್ತಾ ಇರೋದು, ನಾನು ನನ್ನ ಹೆಂಡತಿನ ಕಾಡಿಗೆ ಕಳಿಸ್ಬಿಟ್ಟಿದ್ದೀನಿ, ನೀನು ನನ್ನ ಹೆಂಡತಿನ ಕಾಡಿಗೆ ಕಳಿಸ್ಬಿಡು. ಅದಕ್ಕೆ ಇಲ್ಲಿ ಸರ್ವಜ್ಞ ಮೂರ್ತಿಗಳು ಇಲ್ಲಿ ಹೇಳ್ತಾರೆ, ಸೋದರರ ವದೆಯೇನು, ಆ ಅದರದ ಕಥೆಯೇನು, ಆಲಿಸುವವರು ಶುದ್ಧ ದಡ್ಡರು ಸರ್ವಜ್ಞ. ಇನ್ನು ಸೋದರರ ವದೆ, ಪಣಕ್ಕಿಟ್ಟು ಜೂಜಾಡಿ ಸೋತು, ನಮ್ಮಲ್ಲಿ ಜೂಜಾಡ್ತಾರೆ, ಕಲಿಯುಗದಲ್ಲಿ ಜೂಜಾಡ್ತಾರೆ. ಯಾವ ಥರ ಜೂಜಾಡ್ತಾರೆ? ಜೋಬಲ್ಲಿರೋದಕ್ಕೆ ಇಡ್ತಾರೆ, ಜೋಬಲ್ಲಿರೋದು ಖಾಲಿ ಆಯಿತು ಅಂದರೆ ಮನೆಗೆ ಹೋಗ್ತಾರೆ. ಇವರು ಹಿಂಗೆ ಮಾಡಲಿಲ್ಲ, ಪಾಂಡವರು ಕೌರವರು ಹಿಂಗೆ ಮಾಡಲಿಲ್ಲ. ಅವರು ಪಾಂಡವರು ಕೌರವರು ಜೂಜಾಡ್ದ ಹೆಂಗೆ, ನಿನ್ನ ಜಮೀನು ಇಡ್ತೀಯಾ, ಹಾಂ ಇಡು, ಅದು ಖಾಲಿ ಆಯ್ತಾ, ಒಡವೆಗಳಿಡು, ಒಡವೆಗಳು ಖಾಲಿ ಆಯ್ತಾ, ನಿನ್ನ ರಾಜ್ಯ ಇಡು, ರಾಜ್ಯನೂ ಖಾಲಿ ಆಯ್ತಾ, ನಿನ್ನ ಹೆಂಡತಿ ಅವಳೆ ಇಡು, ನಿನ್ನ ಹೆಂಡತಿನೂ ಹಡ ಇಕ್ಕು. ಇದೆಲ್ಲಾರ ಕೇಳಿದ್ದೀವ ನಾವು? ಹೆಂಡತಿನ ಹಡ ಇಕ್ಕಿ ಜೂಜಾಡಿರೋದು ನಾವು ಕೇಳಿದ್ದೀವ? ಕೇಳಿಲ್ಲ. ಈ ಕಲಿಯುಗದಲ್ಲಂತೂ ನಡೆದೇ ಇಲ್ಲ, ಅದು ಕಲಿಯುಗದಲ್ಲಂತೂ ಅಂಥ ಕೆಟ್ಟ ಕೆಲಸಗಳು ನಡೆದೇ ಇಲ್ಲ. ಹೆಂಡತಿದನ್ನು ಜೂಜಾಡಿ ಕೊನೆಗೆ ಆ ಆಸ್ತಿಗೋಸ್ಕರ ಕತ್ತಿ ಗುರಾಣಿ ಗದೆ ಹಿಡ್ಕೊಂಡು ಒಡೆದಾಡಿ ರಕ್ತಪಾತ ಮಾಡ್ಕೊಳ್ಳೋದು, ರಕ್ತಪಾತ ಮಾಡ್ಕೊಳ್ಳೋದು. ಇದು ಒಂದು ಕತೆ ಅಂತ ಕೇಳಿದ್ರೆ ಇದರಲ್ಲಿ ನಾವು ಕಲಿಯೋದೇನಿದೆ? ಶರಣರ ವಚನಗಳು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂದೇಶಗಳನ್ನು, ಎಲ್ಲ ಉತ್ತರಗಳನ್ನು, ಎಲ್ಲ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳ್ತವೆ ಹೊರತು ಇದರಿಂದ ನಮ್ಮ ಜೀವನಕ್ಕೆ ಏನೂ ಸಿಕ್ಕೋದಿಲ್ಲ. ಇಲ್ಲಿ ವೇಮನ ಅಂತಕ್ಕಂಥ ಇನ್ನೊಬ್ಬರು ಶರಣರು, ಆ ವೇಮನ ಅಂತಕ್ಕಂಥ ಇನ್ನೊಬ್ಬ ಶರಣರು ಹೇಳ್ತಾರೆ, ಅವರು ಇದಕ್ಕೆ ಪೂರಕವಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದರೆ, ಆದರದ ಕಥೆಯದು ಸೋದರರ ವದೆಯದು, ಪರಿಕಸಲುಂಟೆ, ಇದನ್ನು ನಾವು ವರ್ಣನೆ ಮಾಡಲಿಕ್ಕೆ ಅರ್ಹ ಅಲ್ಲಪ್ಪ, ಇದು ಇದನ್ನು ವರ್ಣನೆ ಮಾಡಲಿಕ್ಕೂ ಅರ್ಹ ಅಲ್ಲ, ಹೇಳೋಕ್ಕೂ ಅರ್ಹ ಅಲ್ಲ, ಕೇಳಿಸ್ಕೊಳ್ಳೋದಕ್ಕೂ ಅರ್ಹ ಅಲ್ಲ. ಅದಕ್ಕೆ ಇನ್ನೇನು ಮಾಡಬೇಕು ಅಂತ ಹೇಳ್ತಾರೆ ವೇಮನವರು. ವೇಮನವ್ರ ಬಗ್ಗೆ ತಮಗೆ ಗೊತ್ತಿದೆ, ಅವರೊಬ್ಬರು ತೆಲುಗು ಭಾಷೆಯಲ್ಲಿ ಬರೆದಿರ್ತಕ್ಕಂಥ ವಚನಗಳು ಬಹಳ ಅದ್ಭುತವಾದಂತಹ ವಚನಗಳು. ವೇಮನವರು ಅವರು ಹೇಳ್ತಾರೆ, ಈ ಕಥೆಗಳನ್ನು ಮಹಾಭಾರತ ರಾಮಾಯಣಗಳನ್ನು ನಾವು ಹೊಗಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹೊಗಳ್ಕೊಂಡು ಕೂತ್ಕೊಂಡ್ರೆ ಅವ್ರ ಸಮಯನೂ ವೇಸ್ಟು, ಕೇಳೋರ ಸಮಯನೂ ವೇಸ್ಟು. ಅದರಿಂದ ನಾವೇನು ಮಾಡಬೇಕು ಅಂತಂದರೆ, ಬಸವ ಪುರಾಣವೇ ಯೋಗ್ಯ ಅಂತ ಹೇಳ್ತಾರೆ. ಅಂದರೆ ಬಸವಣ್ಣನವರ ಕಥೆನಾದರೂ ಕೇಳಿರಪ್ಪ, ಬಸವಣ್ಣನವರ ವಚನಗಳಾದರೂ ತಗೊಳ್ಳಿ, ಬಸವಾದಿ ಶರಣರ ಆ ಪುಣ್ಯ ಕಥೆಗಳನ್ನಾದರೂ ಕೇಳಿರಿ, ಒಳ್ಳೆಯದಾಗುತ್ತೆ. ಬಸವ ಪುರಾಣವೇ ಶ್ರೇಷ್ಠ, ವಿಶ್ವಾಭಿರಾಮ ಕೇಳೋ ಹೇಮ. ಇಲ್ಲಿ ಹೇಳ್ತಾರೆ ಅಂಕಿತನಾಮ, ವಿಶ್ವದಾಭಿರಾಮ ಕೇಳೋ ಹೇಮ ಅಂತಕ್ಕಂಥ ಈ ವಚನ ಅಂಕಿತವನ್ನು ಇಟ್ಕೊಂಡು ಬೇಕಾದಷ್ಟು ವಚನಗಳನ್ನು ಬರೆದಿದ್ದಾರೆ. ತೆಲುಗಲ್ಲಿ ಬರೆದಿದ್ದಾರೆ ಮತ್ತು ಕನ್ನಡದಲ್ಲೂ ಬರೆದಿದ್ದಾರೆ, ಹೆಚ್ಚು ತೆಲುಗಲ್ಲಿ ಬರೆದಿದ್ದಾರೆ. ಆ ತೆಲುಗಲ್ಲಿ ಬರೆದಿರ್ತಕ್ಕಂಥ ಸುಮಾರು ವಚನಗಳು ಈಗೆಲ್ಲವೂ ಕೂಡ ತರ್ಜುಮೆಯಾಗಿ ಕನ್ನಡಕ್ಕೆ ಬಂದಿದ್ದಾವೆ. ಅಂಥದ್ರಲ್ಲಿ ಇದೊಂದು ಅದ್ಭುತವಾದಂತಹ ವಚನ ಇದು. ಅಂತಹ ರಾಮಾಯಣ ಮಹಾಭಾರತ ಅಂಥ ಕಥೆಗಳ ಬಗ್ಗೆ ನೀವು ಸಮಯ ವೇಸ್ಟ್ ಮಾಡಬೇಡ್ರಿ. ಅದರಿಂದ ನಮಗೆ ಜೀವನಕ್ಕೆ ನಾವು ಕಲ್ತ್ಕೊಳ್ಳೋವಂಥದ್ದು ಅಲ್ಲಿ ಏನೂ ಇಲ್ಲ. ಅದರ ಬದಲು ಬಸವ ಪುರಾಣವೇ ಶ್ರೇಷ್ಠ, ವಿಶ್ವದಾಭಿರಾಮ ಕೇಳು ಹೇಮ. ಇಲ್ಲಿ ನಮ್ಮ ವಚನಗಳಲ್ಲಿ ನಮಗೆ ಎಲ್ಲವೂ ಕೂಡ ಲಭ್ಯ ಇದೆ, ಸಮಾಧಾನ ಇದೆ, ನಮ್ಮ ಬದುಕಿಗೆ ತೃಪ್ತಿ ಇದೆ, ನೆಮ್ಮದಿ ಇದೆ, ನಮ್ಮ ಕಳವಳಕ್ಕೆ ಪರಿಹಾರ ಇದೆ.
ಎಲ್ಲ ಬದುಕಿನ ಸೂತ್ರಗಳು ವಚನದಲ್ಲಿ ತುಂಬಿದವೆ. ಪ್ರತಿದಿನ ನಾವು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ನಮ್ಮನ್ನು ಕಾಡಿಸ್ತವೆ, ಒಂದಲ್ಲ ಒಂದು ಸಮಸ್ಯೆ ನಮಗೆ ಎದುರಾಗ್ತವೆ. ಇಂತಹ ಸಂದರ್ಭದಲ್ಲಿಯೂ ಸಹ ನಮಗೆ ವಚನಗಳು ತಲೆ ಕಾಯ್ತವೆ ಎಂಬುದಾಗಿ ನಮ್ಮ ಶರಣರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಮಯವನ್ನು ನಾವು ಯಾವುದೋ ಕಟ್ಟು ಕಥೆಗಳನ್ನು ಹೇಳಿಕೊಂಡು ಸಮಯ ವ್ಯರ್ಥ ಮಾಡ್ಕೊಳ್ಳೋದಲ್ಲ. ಕಟ್ಟು ಕಥೆಗಳಿಗೆ ಅವಕಾಶ ಇಲ್ಲ. ಜೊತೆಗೆ ಕೆಲಸಕ್ಕೆ ಬಾರದಂತಹ ವ್ಯಕ್ತಿಗಳನ್ನು, ಅವರು ಪುರಾಣ ಪುಣ್ಯಪುರುಷರೇ ಇರಬಹುದು ಅಥವಾ ಚರಿತ್ರೆಕಾರರೇ ಇರ್ಬೋದು, ಯಾರೇ ಇರ್ಬೋದು, ಅಂಥವರನ್ನು ಹೊಗಳ್ಕೊಂಡು ಕೂತ್ಕೊಳ್ಳೋದ್ರಲ್ಲೂ ಕೂಡ ನಮಗೆ ಪ್ರಯೋಜನವಿಲ್ಲ. ನರರ ಹೊಗಳಿದಂತೆ ನಾವು ಪ್ರಯೋಜನ ಇಲ್ಲ, ಯಾರನ್ನು ಹೊಗಳಬಾರ್ದು. ನರರನ್ನು ಹೊಗಳಿದರೆ ಗತಿ ಇಲ್ಲ, ಸುರರ ಹೊಗಳಿದರೆ ಗತಿ ಇಲ್ಲ. ಹರಿ ಬ್ರಹ್ಮ ಇಂದ್ರ ಚಂದ್ರಾದಿಗಳ ಹೊಗಳಿದರೆ ಗತಿ ಇಲ್ಲ, ಅಂದರೆ ನಮಗೆ ಸದ್ಗತಿ ಸಿಕ್ಕೋದಿಲ್ಲ. ಇವರನ್ನು ಯಾರನ್ನು ಹೊಗಳೋದ್ರಿಂದಲೂ ಕೂಡ ನಮಗೆ ಸದ್ಗತಿ ಸಿಗೋದಿಲ್ಲ. ನೀವು ಸೂರ್ಯರನ್ನು ಹೊಗಳ್ರಿ, ಇಲ್ಲ. ನರಜನ್ಮಕ್ಕೆ ಬಂದು ಏನೇನೋ ಮಾಡೋದಂತವ್ರನ್ನ ಇದು ಮಾಡಿದ್ರೂ ಇಲ್ಲ. ಹರಿಬ್ರಹ್ಮ ಇಂದ್ರ ಚಂದ್ರಾದಿಗಳನ್ನು ಹೊಗಳಿದ್ರೂ ಸಹ ನಮಗೆ ಗತಿ ಸಿಕ್ಕೋದಿಲ್ಲ, ಅಂದರೆ ಮುಕ್ತಿ ನಮಗೆ ಸಿಕ್ಕೋದಿಲ್ಲ. ಇಲ್ಲಿ ದುರ್ಯೋಧನ, ಕೀಚಕ, ರಾವಣಾಸುರರೆಂಬುವರೇನಿದ್ದಾರಲ್ಲ, ಅವರು ಪುರಾಣವನ್ನು ಕೇಳಿದ್ರೂ ಕೂಡ ನಿಮಗೆ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ಅವರು ಹುಟ್ಟು ಸಾವಿಗೆ ಒಳಗಾದವರು, ಮರಣವಾಗಿ ಹೋದವರ ಸಂಗತಿಯ ಕೇಳಿ ಕೇಳಿದೊಡೇನು, ಕೇಳಿ ಹೇಳಿದೊಡೇನಪ್ಪ, ಕೇಳಿಸ್ಕೊಂಡ್ರೇನು, ಬಿಟ್ಟರೆಷ್ಟೇನು. ಅವರು ಹುಟ್ಟು ಸಾವುಗಳಿಗೆ ಒಳಗಾಗಿ ಅವರು ಗತಿಸಿ ಹೋಗಿದ್ದಾರೆ. ಅವರು ನಮ್ಮಂತೆ ನಿಮ್ಮಂತೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು, ನಷ್ಟಗಳನ್ನು, ಅಗೌರವವನ್ನು ಎಲ್ಲವನ್ನು ಅನುಭವಿಸಿ, ಅವಮಾನವನ್ನು ಎಲ್ಲವನ್ನು ಅನುಭವಿಸಿ ಹೋಗಿದ್ದಾರೆ. ಈಗ ರಾವಣನಿಗೆ ಎಂತೆಂಥ ಕಷ್ಟಗಳು ಬಂತು, ಅಷ್ಟು ದೊಡ್ಡ ಒಂದು ಭೂಮಂಡಲದ ಒಡೆಯ ಆಗಿದ್ರೂ ಸಹ ಎಲ್ಲೋ ಒಂದು ಕಡೆ ಒಂದು ಸಣ್ಣ ತಪ್ಪು ಮಾಡಿ ಆತ ಶಿಕ್ಷೆಗೊಳಗಾಗಬೇಕಾಗಿ ಬಂತು. ರಾವಣ ಯಾವತ್ತೂ ರಾವಣನಿಗೆ ರಾಕ್ಷಸ ಗುಣಗಳಿರಲಿಲ್ಲ, ಅವನು ಮಹಾನ್ ಶಿವಭಕ್ತ. ಆ ಮಹಾನ್ ಶಿವಭಕ್ತ ಜೊತೆಗೆ ಮಂಡೋದರಿ, ಮಂಡೋದರಿ ಆತನ ಹೆಂಡತಿ, ಆಕೆ ಪಂಚಪತಿವ್ರತೆಗಳಲ್ಲಿ ಒಬ್ಬಳು. ಇನ್ನು ಅವರ ತಾಯಿ, ಅವ್ರ ತಾಯಿ ಮಗನ್ನ ಅಂದರೆ ರಾವಣನ ಕೇಳ್ತಾಳೆ, ನೋಡು ಮಗನೇ, ಆ ಕೈಲಾಸ ಪರ್ವತದಲ್ಲಿ ಆ ಹಿಮಾಲಯ ತಪ್ಪಲಿನಲ್ಲಿ ಅಲ್ಲಿ ಶಂಕರ ಅಂತ ಇದ್ದಾನೆ ಈಶ್ವರ, ಅವನ ಹತ್ರ ಒಳ್ಳೊಳ್ಳೆ ಲಿಂಗಗಳಿದ್ದಾವಂತೆ, ಅಲ್ಲಿ ಹೋಗಿ ಒಂದು ಲಿಂಗ ತಂದುಕೊಡು ನನಗೆ ಪೂಜೆ ಮಾಡೋಕ್ಕೆ ಅಂತ ಕೇಳಿದಾಗ ರಾವಣ ಆ ಹಿಮಾಲಯ ತಪ್ಪಲು ಶ್ರೀಲಂಕಾ ಎಲ್ಲಿ, ಹಿಮಾಲಯ ಎಲ್ಲಿ, ಅಲ್ಲಿಗೆ ಹೋಗಿ ತಾಯಿಯ ಅಭಿಲಾಷೆಯನ್ನು ಪೂರೈಸಲಿಕ್ಕೆ ಲಿಂಗವನ್ನು ತಾಯಿಗೆ ತಂದುಕೊಟ್ಟಂತಹ ಮಹಾತ್ಮ, ಅವನಿಗೆ ರಾಕ್ಷಸ ಗುಣಗಳು ಬರೋದಿಲ್ಲ. ಪತಿವ್ರತೆಯ ಗಂಡ ಆತ, ಆಕೆ ರಾಕ್ಷಸ ಗುಣಗಳು ಬರೋದಿಲ್ಲ. ಮತ್ತು ಅವನು ಮಾಡಿದ ತಪ್ಪೇನು, ಸೀತೆಯನ್ನು ಕರ್ಕೊಂಡೋಗಿದ್ದು. ಸೀತೆಯನ್ನು ಕರ್ಕೊಂಡು ಹೋದ್ರೂ ಸಹ ಅವನು ಯಾವತ್ತೂ ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡಲಿಲ್ಲ, ಮುಟ್ಟಲಿಲ್ಲ. ಪುಷ್ಪಕ ವಿಮಾನವನ್ನು ಮಾಡಿ ಸೀತೆಗೋಸ್ಕರ ಒಂದು ಪುಷ್ಪಕ ವಿಮಾನವನ್ನು ನಿರ್ಮಾಣ ಮಾಡಿ ಕರ್ಕೊಂಡು ಹೋದಂಥ ಮಹಾನುಭಾವ. ಆದರೆ ಅವನು ರಾಮನಿಂದ ಹೆಂಗೆ ಸತ್ತ, ಹೇಗೆ ಸತ್ತ ಅಂತಂದರೆ ಬಿಲ್ಲು ವಿದ್ಯೆ. ಶ್ರೀರಾಮನಿಗೆ ಬಿಲ್ಲು ವಿದ್ಯೆ ಗೊತ್ತಿತ್ತು, ದೂರದಿಂದ ಬಾಣ ಹೊಡೆದ. ಅವರಿಗೆ ಅವಾಗ ಬಿಲ್ಲು ವಿದ್ಯೆ ಗೊತ್ತಿರಲಿಲ್ಲ, ಗದೆಗಳು ತೊಗೊಂಡು ಹೊಡೆದಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ಅವರಿಗೆ. ಶ್ರೀರಾಮನಿಗೆ ಶಬ್ದವೇದಿ ಬಾಣ ಗೊತ್ತಿತ್ತು, ಶಬ್ದವೇದಿ ಬಾಣದ ಮುಖಾಂತರ ಅವನು ಬಾಣ ಬಿಡ್ತಾ ಇದ್ದ. ಯಾವ ಕಡೆ ಶಬ್ದ ಬರ್ತಿತ್ತು ಆ ಕಡೆ ಬಾಣ ಬಿಟ್ಟರೆ ಹೋಗಿ ತಗಲ್ತಾ ಇತ್ತು.
ಅದನ್ನು ಅವರ ಗುರು ವಿಶ್ವಾಮಿತ್ರ ವಿಶ್ವಾಮಿತ್ರನಿಂದ ತಿಳ್ಕೊಂಡಿದ್ರು ಅವರ ಗುರು ವಿಶ್ವಾಮಿತ್ರ ಆ ವಿಶ್ವಾಮಿತ್ರನಿಂದ ವಿಶೇಷವಾಗಿ ತಿಳ್ಕೊಂಡಿದ್ದಂತಹ ಒಂದೇ ಒಂದು ಬಿಲ್ವಿದ್ಯೆ ಏನಪ್ಪ ಅಂತಂದರೆ ಅದು ಆ ಶಬ್ದವೇದಿ ದೂರದಿಂದ ರಾವಣನಿಗೆ ಬಾಣ ಬಿಟ್ಟು ಸಾಯಿಸಿದ್ದು ರಾಮ ಅದೊಂದು ವಿದ್ಯೆಯಿಂದಲೇನೇ ಆತ ಗೆದ್ದಿದ್ದು ರಾವಣ ಸೋತಿದ್ದು ಮೋಸದಲ್ಲಿ ದೂರದಿಂದ ಹೊಡೆದಿದ್ದು ಬಾಣ ಯಾವ ರೀತಿ ಇಲ್ಲಿ ಇನ್ನೊಬ್ಬರನ್ನ ರಾಮ ವಾಲಿ ಮತ್ತೆ ಸುಗ್ರೀವ ಇವರಿಬ್ಬರಿಗೂ ಜಗಳ ತಂದಿಟ್ಟು ಹೆಂಗೆ ಆ ವಾಲಿಯನ್ನ ಆ ಸುಗ್ರೀವನ್ನ ಕೊಂದ್ರಲ್ಲ ಹಾಗೆ ಇಲ್ಲಿ ರಾಮನನ್ನು ಸಹ ಕೊಲ್ತಾರೆ ಆದರೆ ರಾವಣನಿಗೆ ಯಾಕೆ ರಾಕ್ಷಸ ಪಟ್ಟ ಕೊಟ್ರು ಅಂತಂದ್ರೆ ರಾವಣ ಒಬ್ಬ ದ್ರಾವಿಡ ಒಬ್ಬ ಶೈವ ಏಕದೇವೋಪಾಸನೆ ಲಿಂಗವನ್ನೇ ಪೂಜೆ ಮಾಡತಕ್ಕಂತ ಶಿವಾಚಾರಿ ಶಿವಾಚಾರಿ ಶಿವನನ್ನ ಪೂಜೆ ಮಾಡತಕ್ಕಂತ ಶೈವಾಚಾರಿ ಶೈವ ದ್ರಾವಿಡ ಅರ್ಥಾತ್ ದ್ರಾವಿಡ ಅವಾಗ ದ್ರಾವಿಡರೆಲ್ಲರೂ ಸಹ ದಕ್ಷಿಣ ಭಾರತದ ದಕ್ಷಿಣ ಭಾರತ ಅಷ್ಟೇ ಅಲ್ಲ ಇಡಿ ಭಾರತ ದೇಶರೆಲ್ಲರೂ ಕೂಡ ಶೈವರು ಯಾರು ಶಿವನನ್ನ ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ರೋ ಅವರಿಗೆಲ್ಲರೂ ಕೂಡ ಶೈವರು ಅಂತ ಕರೀತಾ ಇದ್ರು ಅವರೆಲ್ಲರಿಗೂ ದ್ರಾವಿಡರು ಈ ದೇಶದ ಮೂಲಿಗರು ಅಂತ ಹೇಳಿಬಿಟ್ಟು ಕರೀತಾ ಇದ್ರು ಇಲ್ಲಿ ರಾವಣನನ್ನ ರಾಕ್ಷಸನ ಪಟ್ಟ ಯಾಕಪ್ಪ ಕಟ್ಟಿದ್ರು ಅಂತಂದ್ರೆ ಅವನು ಶೈವ ಅಂತ ಹೇಳಿ ರಾಕ್ಷಸ ಪಟ್ಟ ಕೊಟ್ಟರು ಯಾರು ಪಟ್ಟ ಕೊಟ್ಟರು ವೈಷ್ಣವರು ವೈಷ್ಣವರು ಈ ಶೈವ ಸಮುದಾಯದ ಈ ಶೈವ ಪಂಥದ ರಾವಣನಿಗೆ ರಾಕ್ಷಸನ ಪಟ್ಟ ಕೊಟ್ಟರು ಯಾಕೆ ಅಂತಂದ್ರೆ ಇವರು ಏಕದೇವೋಪಾಸಕರು ನಿರಾಕಾರ ಶಿವನನ್ನ ಲಿಂಗದ ರೂಪದಲ್ಲಿ ಪೂಜೆ ಮಾಡುತ್ತಿದ್ದರು ಆದ್ದರಿಂದ ರಾವಣನಿಗೆ ರಾಕ್ಷಸ ಪಟ್ಟ ಬಂತು ಈ ಪಟ್ಟ ಕೊಟ್ಟರು ವೈಷ್ಣವರು ಆ ವೈಷ್ಣವರು ಅಂದ್ರೆ ಯಾರು ವಿಷ್ಣುವಿನ 10 ಅವತಾರಗಳನ್ನು ಪೂಜೆ ಮಾಡುತ್ತಿದ್ದಂತವರು ಯಾವತ್ತೂ ಕೂಡ ರಾವಣನಿಗೆ ರಾಕ್ಷಸ ಗುಣಗಳು ಇರಲೇ ಇಲ್ಲ ಮತ್ತೆ ರಾವಣ ಮತ್ತೊಂದು ತಪ್ಪು ಏನಪ್ಪ ಮಾಡುತ್ತಾ ಇದ್ದ ಅಂದ್ರೆ ಹೋಮ ಅವನಾದಿಗಳನ್ನು ಒಪ್ತಿರಲಿಲ್ಲ ಹೋಮ ಹವನಾದಿಗಳನ್ನು ಮಾಡೋದನ್ನ ಶೈವರು ಯಾರು ಒಪ್ಪೋದು ಇಲ್ಲ ಮಾಡಂಗೂ ಇಲ್ಲ ಶೈವರ ಒಂದು ಮೂಲ ಸಿದ್ಧಾಂತ ಏನಪ್ಪ ಅಂತಂದ್ರೆ ಶೈವರು ಯಾರೂ ಕೂಡ ಯಾವತ್ತೂ ಕೂಡ ಹೋಮ ಹವನಗಳನ್ನು ಮಾಡಬಾರದು ಪ್ರಕೃತಿಯನ್ನೇ ದೇವರು ಅಂತ ತಿಳ್ಕೊಂಡು ಈ ಬ್ರಹ್ಮಾಂಡವೇ ಲಿಂಗ ಅಂತ ತಿಳ್ಕೊಂಡು ಈ ಬ್ರಹ್ಮಾಂಡದಲ್ಲಿರತಕ್ಕಂಥ ಚೈತನ್ಯವೇ ಶಿವ ಚೈತನ್ಯ ಅಂತ ತಿಳ್ಕೊಂಡು ಈ ನಿರಾಕಾರಕ್ಕೆ ಪೂಜೆ ಮಾಡತಕ್ಕಂತದ್ದು ಧ್ಯಾನ ಮಾಡತಕ್ಕಂತದೇ ಶೈವಿಸಂ ಶೈವ ಪರಂಪರೆ ಶೈವ ತತ್ವ ಶಿವಾಚಾರ ಲಿಂಗಾಚಾರ ಈ ಲಿಂಗಾಚಾರದಲ್ಲಿದ್ದಂತಹ ರಾವಣನಿಗೆ ವೈಷ್ಣವರು ರಾಕ್ಷಸ ಪಟ್ಟವನ್ನು ಕೊಟ್ಟರು ಹೀಗಾಗಿ ಇಂಥ ಕಥೆಗಳನ್ನು ಕೇಳಿದ್ರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ ಮತ್ತಿನ್ನೇನು ಮಾಡಬೇಕು ಅಂತಂದರೆ ಇಲ್ಲಿ ಶ್ರೀ ಗುರುವಿನ ಚರಣವನರಿಯದ ಇವರು ಯಾರೂ ಕೂಡ ಮುಕ್ತಿ ಸಿಕ್ಕೋದಿಲ್ಲ ಯಾರು ಗುರುವಿನ ಚರಣವನ್ನು ಹರಿತಾರೆ ಅವರು ಈ ಒಂದು ಈ ಭವಬಾಧೆಗಳಿಂದ ದೂರ ಆಗಿ ಮುಕ್ತಿಯನ್ನು ಪಡಿತಾರೆ ಹೊರತು ಇನ್ನು ಯಾವ ಕಾರಣಕ್ಕೂ ಕೂಡ ಇವರು ಇಂತಹ ಚರಿತ್ರೆಯಲ್ಲಿ ಬರತಕ್ಕಂಥ ಈ ಇವರ ಹೆಸರುಗಳನ್ನು ಜಪ ಮಾಡಿಕೊಂಡು ಇವರ ಕಥೆಗಳನ್ನೇ ಕೇಳಿಕೊಂಡು ಹೇಳಿದ್ದೆ ಹೇಳಿಕೊಂಡು ಅದನ್ನು ಪುರಾಣಗಳ ರೂಪದಲ್ಲಿ ಅದನ್ನು ಅಥವಾ ಯಾವುದೋ ಒಂದು ಹರಿಕತೆ ರೂಪದಲ್ಲಿ ಭಜನೆ ರೂಪದಲ್ಲಿ ಅವರನ್ನು ಧ್ಯಾನ ಮಾಡಿಕೊಂಡು ಚಪ್ಪಾಳೆ ಹೊಡ್ಕೊಂಡು ಚಿಟಿಕೆ ಹಾಕ್ಕೊಂಡು ತಬಲ ಹೊಡ್ಕೊಂಡು ದಿನ ಅಲ್ಲ ಅಲ್ಲ ಸಾಯೋ ತನಕ ಅವರನ್ನು ಸ್ಮರಣೆ ಮಾಡಿದ್ರೂ ಕೂಡ ಅವರಿಗೆ ಸದ್ಗತಿ ಆಗೋದಿಲ್ಲ ಅವರಿಗೆ ಸದ್ಗತಿ ಆಗೋದಿಲ್ಲ ಮತ್ತು ಅವರಿಗೆ ಮುಕ್ತಿ ಸಿಕ್ಕೋದಿಲ್ಲ ಆದ್ದರಿಂದ ಪುರಾಣದಲ್ಲಿ ಬರತಕ್ಕಂಥ ಈ ಭೂಮಿಯ ಮೇಲೆ ಹುಟ್ಟಿ ಸತ್ತಿರತಕ್ಕಂಥ ಯಾವುದೇ ವ್ಯಕ್ತಿಗಳನ್ನು ನೀವು ಆರಾಧನೆ ಮಾಡಬೇಡ್ರಿ ಅವರನ್ನು ಗುಣಗಾನ ಮಾಡಬೇಡ್ರಿ
ತಿಳ್ಕೊಳ್ಳಿ, ಏನು ಅವರಿಂದ ಏನಾದರೂ ಒಳ್ಳೆಯದಾಗಿದ್ದರೆ ನಾವು ನಮ್ಮ ಜೀವನದಲ್ಲಿ ಅನುಸರಣೆ ಮಾಡಿಕೊಳ್ಳುವಂತಹ ಏನಾದರೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದ್ದರೆ ಬೇಕಾದ್ರೆ ತಗೊಳ್ಳೋಣ, ಆದರ್ಶಗಳಿದ್ದರೆ ಸಿದ್ಧಾಂತಗಳಿದ್ದರೆ ತಗೊಳ್ಳೋಣ. ಅದನ್ನು ಬಿಟ್ಟು ಅವರನ್ನೇ ದೇವರು ಅಂತ ತಿಳ್ಕೊಳ್ಳೋದಾಗಲಿ ಆ ಕಟ್ಟುಕತೆಗಳ ಹಿಂದೆ ಬೀಳೋದಾಗಲಿ ನಾವು ಮಾಡಿದ್ರೆ ನಮಗೆ ಶರಣರು ಹೇಳ್ತಾ ಇದ್ದಾರೆ ನಿಮಗೆ ಸದ್ಗತಿ ಸಿಕ್ಕುವುದಿಲ್ಲ. ಅದರಿಂದ ನೀವು ಸದಾ ವಚನಗಳನ್ನು ಹಿಡ್ಕೊಳ್ಳಿ, ಶರಣರನ್ನು ಹಿಡ್ಕೊಳ್ಳಿ. ಯಾಕೆಂದರೆ ಅವರು ನಿಮಗೆ ದಾರಿ ತೋರಿಸ್ತಾರೆ, ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಶರಣರು. ನೀವು ಅವ್ರನ್ನ ನಂಬ್ಕೊಳ್ಳಿ ನೀವು ಅಂತ ಹೇಳಿ ನಮಗೆ ಇವತ್ತು ಎಚ್ಚರಿಕೆಯನ್ನು ನಮ್ಮ ಬಸವಾದಿ ಶರಣರು ಕೊಡ್ತಾ ಇದ್ದಾರೆ. ಅವರಂತೆ ನಾವು ಈ ಶರಣಾದಿ ಬಸವಾದಿ ಶರಣರ ತತ್ವಗಳನ್ನು ನಂಬಿಕೊಂಡು ನಮ್ಮ ಜೀವನದಲ್ಲಿ ಮುಕ್ತಿ ಮಾರ್ಗವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗ.